ಸ್ಮಾರ್ಟ್ ಡೋರ್ಸು ನಿಮಗೆ ಆಫೀಸಿಗೆ ಬೇಕಾ ಮನೆಗೆ ಬೇಕಾ? ಇದು ನೋಡಿ, ಮನೆಗೂ ಈ ಥರ ಬರುತ್ತೆ, ಆಫೀಸ್ಗೂ ಬರುತ್ತೆ. ಯಾವ ಥರ ಡೋರ್ ಅಂತಾರೆ ಆ ಥರ ಡೋರ್ ಕೊಡ್ತೀವಿ ನಿಮಗೆ. ನಿಮ್ಗೆ ಎದಕ್ಕೆ ಬೇಕು? ಆಫೀಸಿಗೆ ಬೇಕಾ, ಮನೆಗೆ ಬೇಕಾ, ಕಮರ್ಷಿಯಲ್ ಬೇಕಾ, ಯಾವ ಥರ ಬೇಕು ಹೇಳಿ ಸರ್? ಸಿಂಗಲ್ ಡೋರ್ ಬೇಕು, ಡಬಲ್ ಡೋರ್ ಬೇಕು, ಗ್ಲಾಸ್ ಡೋರ್ ಬೇಕು, ಬೀಡಿಂಗ್ ಡೋರ್ ಬೇಕು, ವುಡ್ ಬಿ ಡೋರ್ ಬೇಕು, ಯಾವ ಥರ ಡೋರ್ಗೂ ನಾವು ಓಕೆ ಸರ್, ಎಲ್ಲದಕ್ಕೂ ರೆಡಿ ಇದೀವಿ ಸರ್ ನಾವು. ಸರ್ ಇನ್ನೊಂದು ತೋರಿಸ್ತೀನಿ ನಿಮಗೆ, ಇದು ಬಂದು ಸೆಕ್ಯೂರಿಟಿ ಬೋಲ್ಟ್ ಅಂತ. ಈ ಸೆಕ್ಯೂರಿಟಿ ಬೋಲ್ಟ್ ಒಂದ್ಸರ್ತಿ ಅಲೈನ್ ಆಗಿ ಡೋರ್ ಲಾಕ್ ಆದರೆ ಡೋರ್ ಯಾವ ಕಳ್ಳನ್ನಾಗ ಬಂದರೂ ಓಪನ್ ಮಾಡೋಕ್ಕೆ ಆಗಲ್ಲ ಸರ್, ಅಷ್ಟು ಸೇಫ್ಟಿ ಇದೆ ನಮಗೆ ಈ ಸೆಕ್ಯೂರಿಟಿ ಬೋಲ್ಡಿಂದ. ಸರ್ ಬರೀ ಡೋರ್ ಒಂದೇ ಇಲ್ಲ ಸರ್, ಫ್ರೇಮು, ಸ್ಕ್ರೂ, ಹಾರ್ಡ್ವೇರ್ ಎಲ್ಲ ನಿಮಗೆ ಸಪ್ಲೈ ಮಾಡ್ತೀವಿ ಸರ್. ನಿಮಗೆ ಯಾವ ಟೆನ್ಷನ್ ಇರಲ್ಲ ಸರ್, ಎ ಟು ಝೆಡ್ ಸೊಲ್ಯೂಷನ್ ನಾವು ಕೊಡ್ತೀವಿ ಸರ್ ನಿಮಗೆ. ಜಸ್ಟ್ ಆರ್ಡರ್ ಒಂದು ಕೊಟ್ಟರೆ ಸಾಕು, ನಾವು ಮೆಜರ್ಮೆಂಟ್ ತೊಗೊಂಡು ಎಲ್ಲ ಸಪ್ಲೈ ಮಾಡ್ತೀವಿ ಸರ್ ನಿಮಗೆ. ನಾನು ನಿಮ್ಮ ಎಂ ಬಿ ಪಿ ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ ಎಂ ಬಿ ಪಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನೀವೇನು ಹೈಲೈಟ್ಸ್ ಅಲ್ಲಿ ನೋಡಿದ್ರು ಅದೇ ತರನೇ ಈ ವಿಡಿಯೋ ಬಂದು ಡೋರ್ಗಳ ಬಗ್ಗೆ ಮಾಡ್ತಾ ಇದ್ದೀನಿ. ನಾನು ಇವತ್ತು ಡೋರ್ಸ್ಗಳ ಬಗ್ಗೆ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಿಗೆ ಬಂದೆ, ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗೆ ಬಂದಿದ್ದೀನಿ. ಸೊ ಇಲ್ಲಿ ಬಂದ್ಮೇಲೆ ಗೊತ್ತಾಯಿತು ತುಂಬ ಹೆಸರುವಾಸಿ ಆಗಿರ್ತಕ್ಕಂಥ ಬ್ರ್ಯಾಂಡ್ ವಿಡಿಯೋ ಮಾಡ್ತಾ ಇದ್ದೀನಿ ಅಂತೇಳಿ. ಸೊ ಯಾರಿಗೆ ಬೇಡ, ಮನೆಗೆ ಬೇಕು, ಒಂದು ಆಫೀಸಿಗೆ ಬೇಕು, ಕಮರ್ಷಿಯಲ್ ಯೂಸೇಜ್ ಬೇಕು, ಪ್ರತಿಯೊಂದು ಕಡೆ ಡೋರ್ ಬೇಕೇ ಬೇಕು ಅಂಥದ್ರಲ್ಲಿ ಅದು ಯಾವ ಥರ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ, ಈ ಥರ ಡೋರ್ ಈ ಬ್ರ್ಯಾಂಡೇ ತಗೋಬೇಕು, ಯಾರಿಗೆಲ್ಲ ತಗೋಬೇಕು, ಹೇಗೆ ತಗೋಬೇಕು ಅಂತಕ್ಕಂಥದ್ದು ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ನಿಮಗೆ ಈ ವಿಡಿಯೋದಲ್ಲಿ. ಇದ್ರ ಬಗ್ಗೆ ಪ್ರತಿಯೊಂದು ಡೀಟೇಲ್ಸು ಅಂದರೆ ಇದ್ರ ಬಾಳಿಕೆ ಏನು, ಯಾವ ಥರ ಇನ್ಸ್ಟಾಲೇಷನ್ ಇರುತ್ತೆ, ನೀವು ಎಲ್ಲೆಲ್ಲಿ ಪರ್ಚೇಸ್ ಮಾಡಬೇಕು, ಯಾವ ಥರ ಪರ್ಚೇಸ್ ಮಾಡಬೇಕು ಏನು, ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ ವೆಸ್ಟ್ಮಾರ್ಕ್ ಕಂಪ್ನಿ ಕಡೆಯಿಂದ ವಿಶ್ವಾಸ್ ಅವ್ರು ನಮ್ಮ ಜೊತೆ ಜಾಯಿನ್ ಆಗಿ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತಾರೆ, ತಿಳ್ಕೊಳ್ಳೋಣ. ವಿಶ್ವಾಸ್ ಸರ್ ನಮಸ್ಕಾರ. ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಮೊದಲನೇ ಸಾರಿ ನಮ್ಮ ಎಂ ವಿ ಪಿ ಕನ್ನಡ ಚಾನಲ್ಲಿ ಒಂದು ಫೇಮಸ್ ಬ್ರ್ಯಾಂಡ್, ಒಂದು ಪ್ರೀಮಿಯಂ ಬ್ರ್ಯಾಂಡ್ ವೆಸ್ಟ್ಮಾರ್ಕ್ ಅಂತಕ್ಕಂಥ ಕಂಪ್ನಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ, ವೆಸ್ಟ್ಮಾರ್ಕ್ ಡೋರ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕಿಂತ ಮುಂಚೆ ನಿಮ್ಮ ವೆಸ್ಟ್ಮಾರ್ಕ್ ಡೋರ್ಸ್ಗಳ ಬಗ್ಗೆ ತಿಳಿಸ್ಕೊಡಿ, ಅಂದರೆ ನಿಮ್ಮ ಸಂಸ್ಥೆ ಬಗ್ಗೆ ತಿಳಿಸ್ಕೊಡಿ. ಸರ್, ವೆಸ್ಟ್ಮಾರ್ಕ್ ಡೋರ್ ಬಂದು ನಾವು ನಮ್ಮ ಪ್ರಾಪರೇಟರ್ ಬಂದು ಆಶೀರ್ವಾದ್ ಪೈಪ್ಸ್ದವರು. ನಿಮಗೆಲ್ಲ ಆಶೀರ್ವಾದ್ ಪೈಪ್ ಗೊತ್ತೇ ಇರುತ್ತೆ, ಯಾವ ಥರ ಬ್ರ್ಯಾಂಡ್ ಕೊಡ್ತಾ ಇದೆ, ಯಾವ ಥರ ನಿಮ್ಮ ಕ್ವಾಲಿಟಿ ಬರುತ್ತೆ, ಅದೇ ಥರ ನಿಮಗೆ ಡೋರಲ್ಲೂ ಕ್ವಾಲಿಟಿ ಸಿಗುತ್ತೆ. ಸೊ ವೆಸ್ಟ್ಮಾರ್ಕ್ ಬಂದು ಪ್ರಾಪರೇಟರ್ ಬಂದು ನಮಗೆ ಆಶೀರ್ವಾದ್ ಪೈಪ್ದವರು. ಅಂದರೆ ಆಶೀರ್ವಾದ್ ಪೈಪ್ಸ್ ಅಂದರೆ ಎಷ್ಟೋ ಜನಕ್ಕೆ ಆಲ್ರೆಡಿ ಗೊತ್ತು, ಎಷ್ಟು ವರ್ಷಗಳಿಂದ ಹಳೆ ಕಂಪ್ನಿ ಅಂತೇಳಿ. ಪ್ರತಿಯೊಂದು ಮನೆ ಆಶೀರ್ವಾದ್ ಪೈಪ್ ಅಂದ್ರೆ ಆಶೀರ್ವಾದ್ ಗೊತ್ತು ಅಂತ ಹೇಳ್ತಾರೆ, ಅಷ್ಟು ಹಳೆ ಕಂಪ್ನಿ. ಅವ್ರ ಬೇಸಡೆಲೆ ಬಂದಿರತಕ್ಕಂಥದ್ದೇ ಈ ವೆಸ್ಟ್ಮಾರ್ಕ್ ಡೋರ್ಸ್ ಅಲ್ವಾ? ಹೌದು ಸರ್, ಅವ್ರದೇ ಆಶೀರ್ವಾದ, ಅವರೇ ಓನರ್ ಬಂದು ಅವರೇ ಸ್ಟಾರ್ಟ್ ಮಾಡಿದ್ರು ಡೋರ್ ಕಂಪ್ನಿ ವೆಸ್ಟ್ಮಾರ್ಕ್ ಅಂತ. ಸೊ ಆಶೀರ್ವಾದ್ ಅವರೇ ಸೇಮ್ ಇಲ್ಲಿ ಬಂದು ಸ್ಟಾರ್ಟ್ ಆದ್ಮೇಲೆ ಈ ತುಂಬಾ ಒಂಥರ ಹೈಟೆಕ್ ಕಂಪ್ನಿ ಇದೆ ಸರ್. ನಿಮಗೆ ಬಂತಾ ಬರ್ತಾ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ಥರ ಕಂಪ್ನಿ ರನ್ ಆಗುತ್ತೆ, ನಾವು ಯಾವ ಥರ ಡೋರ್ ಮಾಡ್ತೀವಿ, ಏನು ಫಿಟ್ಟಿಂಗ್ಸ್ ಯೂಸ್ ಮಾಡ್ತೀವಿ. ಸೊ ಬಂದು ನಿಮಗೆಲ್ಲ ಅರ್ಥ ಮಾಡಿಸ್ಕೊಡ್ತೀನಿ ಸರ್ ನಾನು. ಆ್ಯಕ್ಚುಲಿ ಇಲ್ಲಿ ಬಂದಮೇಲೆ ನನಗೂ ಗೊತ್ತಾಗಿದ್ದು ವೆಸ್ಟ್ಮಾರ್ಕ್ ಅಂತಕ್ಕಂಥದ್ದು ಆಶೀರ್ವಾದ್ ಕಂಪ್ನಿಯವ್ರದೇ ಅಂತ ಹೇಳ್ಬಿಟ್ಟು. ಅಲ್ಲಿವರೆಗೂ ನನಗೆ ವೆಸ್ಟ್ಮಾರ್ಕ್ ಅಂತಕ್ಕಂಥ ಒಂದು ಡೋರ್ ಯೂನಿಟ್ ಅದ್ರ ಬಗ್ಗೆ ತಿಳಿಸ್ಕೊಳ್ಳೋಣ ಅಂತಂದಷ್ಟೇ ಇದ್ದಿದ್ದು ನನ್ನ ಮೈಂಡಲ್ಲಿ. ಇಲ್ಲಿ ಬಂದಮೇಲೆ ಗೊತ್ತಾಯಿತು ಆಶೀರ್ವಾದವ್ರದೇ ಒಂದು ಫೇಮಸ್ಸು, ಒಂದು ಪ್ರೀಮಿಯಂ ಬ್ರ್ಯಾಂಡ್ ಅಂತೇಳಿ. ಸರ್, ನೀವು ಹೇಳೋ ಥರನೇ ಟೈಮ್ ವೇಸ್ಟ್ ಮಾಡಿದೆ, ಪ್ರತಿಯೊಂದು ಯಾವ ಥರ ಇನ್ಸ್ಟಾಲೇಷನ್ನು, ಯಾವ ಥರ ಸೆಕ್ಯೂರಿಟಿ ಫೀಚರ್ಸ್ ಇದೆ, ಯಾವ ಥರ ಮ್ಯಾನುಫ್ಯಾಕ್ಚರಿಂಗ್ ಇದೆ, ಪ್ರತಿಯೊಂದು ತಿಳಿಸ್ಕೊಡ್ತೀರಿ. ಆಲ್ರೆಡಿ ಬ್ಯಾಕ್ಗ್ರೌಂಡಲ್ಲಿ ನೋಡ್ತಾ ಇದ್ದಾರೆ, ಈ ಫ್ಲೋರ್ ತುಂಬ ಬರೀ ಡೋರ್ಸ್ಗಳನ್ನೇ ತೋರಿಸ್ಬಿಟ್ಟಿದ್ದಾರೆ, ಎಲ್ಲ ಡೆಮೋಗೆ ಯಾವ್ಯಾವ ಥರ ಏನು ಡಿಸೈನ್ಸು ಪ್ರತಿಯೊಂದು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀವಿ. ಸರ್, ರೆಡಿ ಅಲ್ವಾ? ತಿಳಿಸ್ಕೊಡ್ತೀರಾ? ರೆಡಿ ಸರ್, ನೋಡೋಣ ಸರ್. ಸರಿ ಸರ್, ಬನ್ನಿ ಸರ್. ವೆಸ್ಟ್ಮಾರ್ಕಲ್ಲಿ ಬರೀ ನಿಮ್ಗೆ ಡೋರ್ ಒಂದೇ ಅಲ್ಲ ಸರ್, ಫ್ರೇಮು ಸಿಗುತ್ತೆ, ಫ್ರೇಮ್ ಜೊತೆ ಅದ್ರ ಕೂಡಿಸೋ ಹಾರ್ಡ್ವೇರು ಎಂಡ್ ಟು ಎಂಡ್ ಸೊಲ್ಯೂಷನ್ ಸಿಗುತ್ತೆ. ನೀವು ನಮ್ಮ ಹತ್ರ ಬಂದರೆ ನಿಮ್ಮ ಮನೆಗೆ ಬಾಗಿಲು, ಬಾಗಿಲು ಜೊತೆ ಫ್ರೇಮು, ಫ್ರೇಮ್ಗೆ ಬರೋ ಹಾರ್ಡ್ವೇರು ಎಲ್ಲ ನಾವೇ ಫಿಟ್ ಮಾಡಿ ಕೊಡ್ತೀವಿ ಸರ್. ಅಂದರೆ ಇಲ್ಲಿ ನೋಡ್ತಾ ಇದ್ರ ಸರ್, ಇದು ಡೋರು, ಇದು ಬಂದು ಫ್ರೇಮು. ಇದು ಹಿಂದ್ಗಡೆ ನಿಮಗೆಲ್ಲ ನಾವು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀವಿ, ಯಾವ ಥರ ಮಟೀರಿಯಲ್ ಏನು ಯೂಸ್ ಆಗುತ್ತೆ, ಎಲ್ಲಿ ಯೂಸ್ ಆಗುತ್ತೆ, ಹೇಗೆ ಕೂಡಿಸ್ಬೇಕು, ಫಿಟ್ಟಿಂಗ್ ಏನು ಮಾಡಬೇಕು. ಇದು ಫಿಟ್ಟಿಂಗ್ ಒಂದು ತುಂಬ ಈಸಿ ಸರ್, ಒಂದು ಚಿಕ್ಕ ಕಾರ್ಪೆಂಟರ್ ಕಲ್ತ್ಕೊಂಡ್ಬಿಟ್ರೆ ಬೇಗ ಮಾಡ್ಬೋದು ಒಂದು ಫಿಟ್ಟಿಂಗು. ಅಂದರೆ ಈಸಿ ಇನ್ಸ್ಟಾಲೇಷನ್ ಅಂತ ಹೇಳ್ತಾ ಇದ್ದೀರಾ ನೋಡ್ತಾರೆ ಸ್ನೇಹಿತರೆ. ನೋಡಿ, ಬರೀ ಡೋರ್ಸ್ ಅಂದರೆ ಸೆಂಟ್ರಲ್ ಇರ್ತಕ್ಕಂಥದ್ದು ಬರೀ ಡೋರ್ ಅಷ್ಟೇ ಅಲ್ಲ, ಸೈಡಿಗೆ ಮೇಲೆ ಎಲ್ಲ ನೋಡ್ತಾ ಇರ್ಬೋದು, ಇಡೀ ಫ್ರೇಮ್ ಸಮೇತ ಕೊಡ್ತಾರೆ ಇವರು ಡೋರು ವೆಸ್ಟ್ಮಾರ್ಕ್ ಬ್ರ್ಯಾಂಡಲ್ಲಿ. ಮತ್ತು ಈ ಕಡೆ ಎಲ್ಲ ಅದರದ್ದೇ ಆಗಿರ್ತಕ್ಕಂಥ ಫ್ಯೂಚರ್ಸ್ ಎಲ್ಲ ಬರೆದಿದ್ದಾರೆ ನೋಡಿ, ಎಲ್ಲ ಓದ್ತಾ ಇರ್ಬೋದು ನೀವು. ಇದ್ರ ಬಗ್ಗೆ ಸ್ಕ್ರೀನ್ಶಾಟ್ ಕೂಡ ತಗೊಳ್ಳಿ ಬೇಕಾದರೆ. ಇಷ್ಟು ಸರ್, ಇಷ್ಟು ತಿಳಿಸ್ಕೊಟ್ರೆ. ಮತ್ತು ಬೇರೆ ಅಂದರೆ ನೀವು ಹೇಳೋ ಪ್ರಕಾರ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಲ್ಲಿ ಓನ್ಲಿ ಡೋರ್ಸ್ ಅಷ್ಟೇ ಅಲ್ಲ, ವಿತ್ ಫ್ರೇಮ್ ಸಮೇತ ನಾವು ಮಾಡಿಕೊಡ್ತೀವಿ. ನೀವು ನಮ್ಮ ಹತ್ರ ಬಂದರೆ ನಿಮ್ಮ ಮನೆಗೆ ನೀವು ಬೇರೆ ಕಡೆ ಹೋಗಿ ಡೋರು, ಫ್ರೇಮು ಅಥವಾ ನೀವು ಮಾರ್ಕೆಟ್ ಎಲ್ಲ ಹುಡ್ಕಾಡಿ ಹುಡ್ಕಾಡಿ ಇಂಜಸ್ ಎಲ್ಲ ಹುಡುಕ್ಬೇಕು, ನಾನು ಆ ಫಿಟ್ಟಿಂಗ್ ತರಬೇಕು, ಏನೂ ಇಲ್ಲ ಸರ್. ನಮ್ಮ ಹತ್ರ ಎಲ್ಲ ಸೊಲ್ಯೂಷನ್ ಸಿಗುತ್ತೆ, ಒನ್ ಸ್ಟಾಪ್ ಸೊಲ್ಯೂಷನ್ ನಾವು ಕೊಡೋದು ನಿಮ್ಗೆ ಎಲ್ಲದಕ್ಕೂ. ಓಕೆ, ಇಷ್ಟು ತಿಳಿಸ್ಕೊಟ್ರಿ. ಮತ್ತೆ ಯಾವ್ಯಾವ ಥರ ಎಲ್ಲ ಡೋರ್ಸ್ ಇದೆ ಅದ್ರ ಬಗ್ಗೆ? ಸರ್, ನಮ್ಮ ಹತ್ರ ತುಂಬ ವೆರೈಟಿ ಡೋರ್ಸ್ ಇದೆ ಸರ್, ಬನ್ನಿ ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಬರ್ತಾ ಬರ್ತಾ ಒಂದು ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಡೋರ್ ನೋಡ್ತಾ ಇದ್ದೀರಾ, ಇದೊಂಥರ ಪ್ರೀಮಿಯಂ ಲುಕ್ ಇದೆ.
ಬರೇ ಮನೆಗೆ ಒಂದೇ ಡೋರ್ ಅಲ್ಲ ಸರ್, ಹಾಸ್ಪಿಟಲ್ಗೂ ಆಗ್ಬೋದು. ಹಾಸ್ಪಿಟಲ್ ಹೋಗ್ಬೇಕಾದ್ರೆ ಕಿಕ್ ಪ್ಲೇಟು ಪುಷ್ ಪ್ಲೇಟ್ ಅಂತ ಹಾಕ್ಕೊಟ್ರೆ ಈ ಡೋರ್ಗೆ ಡ್ಯಾಮೇಜು ಆಗಲ್ಲ, ಏನೂ ಇಲ್ಲ, ಒಂಥರ ರಿಚ್ ಲುಕ್ಕು ಕೊಡುತ್ತೆ, ಪ್ರೀಮಿಯಂ ಲುಕ್ಕು ಇದೆ ನೋಡಿ ಸರ್. ಯಾವ ಥರ ಫಿಟ್ಟಿಂಗ್ ಇದೆ ಹ್ಯಾಂಡಲ್ಗೆ, ಒಂಥರ ಗೋಲ್ಡ್ ಫಿನಿಶ್, ಒಂಥರ ರಾಯಲ್ ಲುಕ್ ಕೊಡುತ್ತೆ ನಿಮಗೆ. ಕಡಿಮೆ ರೇಟ್ ಆದರೆ ಒಳ್ಳೆ ಡೋರ್ ಸಿಗುತ್ತೆ ನಿಮಗೆ. ಈಗ ಆಫೀಸ್ ಕ್ಯಾಬಿನ್ ಆಗಿರಲಿ ಅಥವಾ ಒಂದು ಕಮರ್ಷಿಯಲ್ ಪರ್ಪಸ್ಸಿಗೆ ಒಂದು ಹೋಟೆಲ್ಸ್ ಆಗಿರಲಿ, ಒಂದು ದೊಡ್ಡ ದೊಡ್ಡ ಮ್ಯಾನೇಜರ್ ಕ್ಯಾಬಿನ್ ಆಗಿರಲಿ, ಅಂಥ ಕಡೆ ಈ ಥರ ಸ್ಟೈಲಿಶ್ ಆಗಿರೋದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಈ ಥರ ಎಲ್ಲ ಸ್ಟೈಲಿಶ್ ಆಗಿರ್ತಕ್ಕಂಥದ್ದು ಲುಕ್ಕು ಗ್ರ್ಯಾಂಡ್ ಆಗಿರ್ತಕ್ಕಂಥದ್ದು ಕೂಡ ನಿಮ್ಮ ಹತ್ರ ರೆಡಿ ಸಿಗುತ್ತೆ. ಹೌದು ಸರ್, ನಮ್ಮ ಹತ್ರ ನೋಡಿ ಬರೇ ಮನೆ ಒಂದೇ ಅಲ್ಲ ಸರ್, ನಾವು ಆಫೀಸು, ಕಮರ್ಷಿಯಲ್ ಸ್ಪೇಸು, ಶಾಪ್ಸು ಎಲ್ಲಿ ಬೇಕಲ್ಲಿ ಇನ್ಸ್ಟಾಲ್ ಮಾಡ್ಬೋದು ಸರ್. ನಮ್ಮ ಡೋರ್ ತುಂಬ ಈಸಿ ಇನ್ಸ್ಟಾಲ್ ಮಾಡೋಕ್ಕೆ. ಆಮೇಲೆ ಹೆಂಗಂದ್ರೆ ಸ್ಟ್ಯಾಂಡರ್ಡ್ ಸೈಜ್ ಇದೆ ನಮ್ಮದು. ಈ ಯೂಶ್ವಲಿ ಎಲ್ಲ ಮನೆ ಕಟ್ಸೋ ಸ್ಟ್ಯಾಂಡರ್ಡ್ ಸೈಜ್, ನಿಮ್ಮ ಸ್ಟ್ಯಾಂಡರ್ಡ್ ಬಿಟ್ಟು ಈವನ್ ಕಸ್ಟಮೈಸ್ ಸೈಜ್ಗೂ ಸಿಗುತ್ತೆ ನಿಮಗೆ ಡೋರ್, ಏನೂ ಪ್ರಾಬ್ಲಮ್ ಇಲ್ಲ. ಬೇರೆ ಎಲ್ಲ ಫ್ರೇಮ್ಸು ಜಸ್ಟ್ ನಿಮಗೆ ಗೋಡೆ ಕವರ್ ಆಗುತ್ತೆ, ಬಟ್ ನಮ್ಮ ಫ್ರೇಮ್ ಬಂದು ನಿಮಗೆ ಫುಲ್ಲು ಯು ಶೇಪಲ್ಲಿ ಕವರ್ ಆಗುತ್ತೆ. ತೋರಿಸ್ಬೋದು ಸರ್ ನೀವು ಇಲ್ಲಿ ಬಂದು, ಇಲ್ಲಿ ನೋಡಿ ಈ ವಾಲ್ಗೆ ಫುಲ್ ಕವರ್ ಆಗಿಬಿಡಿದೆ ನಮ್ಮ ಫ್ರೇಮು. ಸೊ ನಿಮಗೆ ಒಂಥರ ರಾಯಲ್ ಲುಕ್ ಕೊಡುತ್ತೆ. ಇದು ಬಂದು ಹೊಸ ಡಿಸೈನ್ ಸರ್ ನಮ್ಮ ಹತ್ರ. ಸೊ ನಿಮಗೆ ಫೀಚರ್ಸ್ ನಿಮ್ದು ಮೇನ್ ಏನಪ್ಪ ಅಂದರೆ ಮೇನ್ ಫೀಚರ್ಸ್ ಬಂದು ಸರ್, ಡೋರ್ಗೆ ಏನು ಇಂಚ್ ಕೊಡ್ತೀವಲ್ಲ, ಇದು ಡೋರ್ ಭಾರ ಎಷ್ಟೇ ಇರಲಿ ನಿಮಗೆ ಈಸಿ ಮೂವ್ಮೆಂಟು, ಒಂದು ಚಿಕ್ಕ ಮಗುನು ಆರಾಮಾಗಿ ಡೋರ್ ಮುಚ್ಕೋಬೋದು ನೋಡಿ. ಒಂದು ಜಸ್ಟ್ ಒಂದು ಪುಷ್ ಮಾಡಿದ್ರೆ ಡೋರ್ ಹೋಗ್ತಾ ಇದೆ. ಅದಕ್ಕೆ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳಿಗೆ ಯಾಕೆ ಹೋಗ್ತಾರೆ ಅಂದರೆ ಇಷ್ಟೆಲ್ಲ ಲೈಟ್ ವೈಟ್ ಇರುತ್ತೆ, ಮತ್ತೆ ಅಷ್ಟೇ ಕ್ವಾಲಿಟಿ ಕೊಡ್ತಾರೆ. ಕ್ವಾಲಿಟಿ ಇದೆ ಸರ್, ನಮ್ಮ ಹತ್ರ ಇರೋದು ಎಲ್ಲ ನಾವು ಎಂಡ್ ಟು ಎಂಡ್ ಸೊಲ್ಯೂಷನ್ ಕೊಡ್ತಾ ಇದ್ದೀವಿ ನೋಡಿ. ನಿಮ್ಮ ಡೋರ್ಗೂ ಫ್ರೇಮ್ಗೂ ಡ್ಯಾಮೇಜ್ ಆಗಬಾರ್ದು ಅಂದರೆ ಒಂದು ಪ್ಲೇಟು ಕೊಟ್ಟಿದ್ದೀವಿ ಕವರ್ ಆಗೋಕ್ಕೆ. ಈ ಥರ ಕವರ್ ಆಗುತ್ತೆ ನಿಮಗೆ. ಚಿಕ್ಕ ಮಕ್ಕಳು ನಿಮ್ಮನೇಲಿದ್ದಾರ, ಅವರೇನು ಡೋರ್ ಡ್ಯಾಮೇಜ್ ಮಾಡ್ತಿದಾರ, ಅಥವಾ ವಯಸ್ಸಾದವರಿದ್ದಾರೆ ವೀಲ್ ಚೇರ್ ಯೂಸ್ ಮಾಡ್ತಿದ್ದಾರೆ, ಡೋರ್ ಎವ್ರಿ ಟೈಮ್ ಕ್ಲೋಸ್ ಓಪನ್ ಮಾಡೋಕೆ ಆಗ್ತಿಲ್ವಾ, ಈ ಥರ ಪ್ಲೇಟ್ ಹಾಕ್ಸ್ಕೊಳ್ಳಿ. ಆರಾಮಾಗಿ ನೀವು ಡೋರ್ ಓಪನ್ ಮಾಡ್ಕೋಬೋದು, ಕ್ಲೋಸ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು, ಪ್ರಾಬ್ಲಮ್ ಏನೂ ಇಲ್ಲ. ನಮ್ಮ ಡೋರ್ಗೆ ತುಂಬ ಬಾಳಿಕೆ ಇದೆ ಸರ್, ಯಾವ ಥರದ ಏನು ಪ್ರಾಬ್ಲಮ್. ನೀವು ಮಾತಾಡ್ತಾ ರಿವರ್ಟೆಡ್ ಡೋರ್ ಫ್ಯೂಚರ್ಸು ಅಂತ ಹೇಳಿದ್ರೆ ಅಂದರೆ ಏನು ಸರ್ ಅದು? ಸರ್ ರಿವರ್ಟೆಡ್ ಡೋರ್ ಅಂದರೆ ನಿಮಗೆ ಬನ್ನಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಥರ ಡೋರು ಕಟಿಂಗ್ ಕೊಡ್ತೀವಿ ಫ್ಲೆಶು. ಸೊ ಈ ಫ್ಲೆಶು ರಿಬೆಟೆಡ್ ಡೋರ್ ಅಂತಂದರೆ ಇದು ನೋಡಿ, ಈ ಥರ ಒಂದು ಸೀಲ್ ಬರುತ್ತೆ. ನೀವು ಡೋರ್ ಕ್ಲೋಸ್ ಮಾಡಿದಾಗ ನಿಮ್ಗೆ ಒಳಗಡೆಯಿಂದ ಶಬ್ದ ಆಚೆ ಬರೋದಿಲ್ಲ. ಆಮೇಲೆ ಎ ಸಿ ಎಲ್ಲ ಯೂಸ್ ಮಾಡ್ತಾ ಇದ್ದೀರಾ, ಎ ಸಿ ಲಾಸು ಆಗಲ್ಲ, ಯಾವ ಡಸ್ಟು ಬರಲ್ಲ, ನಿಮ್ಮ ರೂಮ್ಗೆ ಡಸ್ಟೇ ಬರಲ್ಲ ಸರ್. ಇದು ಬಂದು ಅಕೌಸ್ಟಿಕ್ ಸೀಲ್ ಅಂತ ಸರ್, ಇದು ರಬ್ಬರ್ ಸೀಲ್ ನಾವು ಕೊಡ್ತೀವಿ ಫ್ರೇಮಲ್ಲಿ ಫಿಟ್ ಮಾಡಿ. ಸೊ ಇದು ಡೋರ್ ಮುಚ್ಚಿದಾಗ ನಿಮಗೆ ಏನೂ ಬರಲ್ಲ ಸರ್. ಬನ್ನಿ ಸರ್, ಬನ್ನಿ, ಸೌಂಡೇ ಬರಲ್ಲ. ನೀವು ಆಚೆ ಬೇಕಾದ್ರೆ ಈ ಕಡೆ ಬನ್ನಿ ಸರ್, ಬಂದು ನೋಡ್ಕೋಬಹುದು. ನಾನು ಡೋರ್ ಕ್ಲೋಸ್ ಮಾಡ್ತಾ ಇದ್ದೀನಿ ನೋಡಿ, ಯಾವ ತರ ಒಂದು ಲೈಟು ಕಾಣಿಸಲ್ಲ ನಿಮಗೆ ತಗಳಿಂದ. ಅಂದ್ರೆ ಲೈಕ್ ನಾವು ಒಂದು ಕಾರ್ ಡೋರ್ನ ಯಾವ ತರ ಕ್ಲೋಸ್ ಮಾಡ್ತೀವಿ, ನಿಮ್ಮ ಬೆಡ್ರೂಮ್ಗೆ ಯೂಸ್ ಮಾಡ್ತಾ ಇದ್ದೀರಾ, ಯಾವ ತರದ ನಿಮ್ಗೆ ಶಬ್ದ ಇಲ್ಲ ಏನಿಲ್ಲ, ಮಕ್ಕಳು ಮಲಗಿದ್ದಾರೆ ನೀವು ಆಚೆ ಕೆಲಸ ಮಾಡ್ತೀರಾ, ಡೋರ್ ಕ್ಲೋಸ್ ಮಾಡ್ಕೊಂಡು ಹೋಗಿ, ಮಕ್ಕಳು ಆರಾಮಾಗಿ ನಿದ್ದೆ ಮಾಡ್ತಾರೆ, ಏನಕ್ಕೂ ತೊಂದರೆ ಇಲ್ಲ ಅವ್ರಿಗೆ. ಸೂಪರ್, ಇದನ್ನೇ ರಿವರ್ಟೆಡ್ ಅಂತ ಆಗ್ಲೇ ಹೇಳಿದ್ರಲ್ಲ. ಅದೇ ಸರ್, ಓಕೆ. ಮತ್ತೆ ಇದ್ರ ಬಗ್ಗೆ ಫೀಚರ್ಸ್ ಎಲ್ಲ ತಿಳಿಸ್ಕೊಟ್ರಿ ಸರ್. ಇನ್ನು ನೆಕ್ಸ್ಟ್ ಹೇಳೋದಾದ್ರೆ ಇನ್ಸ್ಟಾಲೇಷನ್ ಅಲ್ಲಿ ಯಾವ ತರ ಇದು ಸರ್? ಇನ್ಸ್ಟಾಲೇಷನ್ ಮ್ಯಾಕ್ಸಿಮಮ್ ಆಗಿ ಇಂಜು ಎಲ್ಲ ನಮ್ಮ ಹತ್ರ ಫಿಟ್ ಆಗಿ ಹೋಗ್ಬಿಡುತ್ತೆ. ಸೊ ಅಲ್ಲಿ ಸೈಟಲ್ಲಿ ಹೋಗಿ ಜಸ್ಟ್ ಫ್ರೇಮ್ ಫಿಟ್ ಮಾಡಬೇಕು, ಫ್ರೇಮ್ ಫಿಟ್ ಆದ್ಮೇಲೆ ಡೋರ್ ಫಿಟ್ ಮಾಡ್ತಾನೆ. ಫಿಟ್ ಆದ್ಮೇಲೆ ಆರಾಮಾಗಿ ಒನ್ ಅವರಲ್ಲಿ ಮ್ಯಾಕ್ಸಿಮಮ್ ಕ್ಲೋಸ್ ಆಗಿಬಿಡುತ್ತೆ ಡೋರ್. ಒನ್ ಅವರಲ್ಲಿ? ಒನ್ ಅವರ್ ಸರ್ ಮ್ಯಾಕ್ಸಿಮಮ್. ನಮ್ಮ ಚಾಲೆಂಜ್ ಇದೆ, ನಮ್ಮ ತುಂಬ ಜನ ಅದೇ ಕಸ್ಟಮರ್, ಅದೇ ಇದು ಇರೋದು ಹ್ಯಾಪಿನೆಸ್ಸು ಸರ್. ಈಗ ಫಾರ್ ಎಕ್ಸಾಂಪಲ್ ಹೋಟೆಲ್ ಯೂಸ್ ಮಾಡ್ತಾ ಇದ್ದೀರಾ, ಈ ಥರ ಡೋರ್ ಪ್ರೀಮಿಯಂ ಡೋರ್ ಸಿಗುತ್ತೆ ನಿಮಗೆ. ಇದು ನೋಡಿ ಸರ್, ಬ್ಲ್ಯಾಕ್ ಕಲರ್ ಹ್ಯಾಂಡಲ್ ಎಷ್ಟು ಸ್ಟೈಲಿಶ್ ಆಗಿ ಕಾಣಿಸ್ತಾ ಇದೆ ನಿಮ್ಗೆ ಹ್ಯಾಂಡಲ್. ಈ ಥರ ಫಿಟ್ಟಿಂಗ್ ಇದೆ ನಮ್ಮ ಸರ್. ಇನ್ನೊಂದು ನಿಮ್ಗೆ ಫೀಚರ್ ಹೇಳದೆ ನಾನು ಇದು ಮಾಡಿದೆ, ನಮ್ಮ ಲಾಕಿಗೆ 5 ಕೀ ಬರುತ್ತೆ ಸರ್. 5 ಕೀ? 5 ಕೀ ಸರ್, ನಮ್ಮದೇ ಕಂಪ್ನಿ ಒರಿಜಿನಲ್ ಕೀ ಸರ್, ಯಾವುದು ಡುಪ್ಲಿಕೇಟ್ ಅಲ್ಲ ಏನಲ್ಲ, ಇದು ಒರಿಜಿನಲ್ ಕೀ ಬಂದು 5 ಕೀ ಸಿಗುತ್ತೆ. ಮಾರ್ಕೆಟಲ್ಲಿ 3 ಕೀ ಕೊಟ್ಟರೆ ಮ್ಯಾಕ್ಸಿಮಮ್ 3 ಕೀ ಸಿಗ್ಬೋದು ಸರ್. 5 ಕೀ ಸಿಗುತ್ತೆ ನಮ್ಮ ಹತ್ರ. ವೆಸ್ಟ್ ಮಾರ್ಕ್ ನಮ್ಮ ಬ್ರ್ಯಾಂಡೇ ಇದೆ ಸರ್, ಎಲ್ಲದಕ್ಕೂ ನಮ್ಮ ಬ್ರ್ಯಾಂಡ್ ಇದೆ, ವೆಸ್ಟ್ ಮಾರ್ಕ್ ಡೋರ್ಸ್ ಅಂತ ಇದೆ. ಅಂದ್ರೆ ಯಾವುದೇ ಡೋರ್ ತಗೊಂಡ್ಲಿ ಈಗ ಯಾವುದೇ ಡೋರ್ ತಗೊಳ್ಳಿ ಸರ್, ನಮಗೆ ಬರೋದು 5 ಕೀ ಬರುತ್ತೆ ಸರ್. ನಿಮಗೆ ಮನೆ ಕೀ ಕಳ್ಕೊಂಡಂತಿಲ್ಲ ಸರ್, ನಿಮ್ಮ ಹತ್ರ ಇಟ್ಕೊಳ್ಳಿ, ಮಕ್ಕಳಿಗೆ ಕೊಡಿ, ನಿಮ್ಮ ವೈಫು ಹಸ್ಬೆಂಡ್ ಯಾರಿಗೆ ಶೇರ್ ಮಾಡೋದು ನೀವು ಕೀ ಇರುತ್ತೆ. ಒಂದು ಮೇಡ್ ಬರ್ತಾ ಇದ್ರ, ನೀವು ಕೆಲಸ ಮಾಡಕ್ಕೆ ಹೋಗ್ತಾ ಇದ್ರ, ಡೋರ್ ಕೊಡ್ಬೋದಾ ಸರ್? ಇನ್ನೊಂದು ಫೀಚರ್ ಹೇಳಿ ನಿಮಗೆ, ಇದಕ್ಕೊಂದು ಡಿಜಿಟಲ್ ಲಾಕ್ ಅಂತೂ ಸಿಗುತ್ತೆ. ಆ ಲಾಕ್ ಹಾಕ್ಬಿಟ್ರೆ ನಿಮಗೆ ಪಾಸ್ವರ್ಡ್ ಇರುತ್ತೆ, ಆ ಡಿಜಿಟಲ್ ಲಾಕು ತೋರಿಸ್ತೀನಿ ನಿಮಗೆ. ಬನ್ನಿ ಸರ್, ನಿಮ್ಮ ಮನೆ ಎಂಟ್ರೆನ್ಸ್ ಡೋರ್ ದೊಡ್ಡದಿದೆಯಾ, ಈ ಥರ ನೋಡಿ ಸರ್, ಡಬಲ್ ಡೋರ್ ನೀವು ಯೂಸ್ ಮಾಡ್ಬೋದು. ಇದಕ್ಕೆ ಪ್ರೀಮಿಯಂ ಲುಕ್ ಕೊಟ್ಟು ಎರಡು ಕಡೆಯಿಂದ ಗ್ಲಾಸ್ ಹಾಕ್ಸ್ಕೋಬೋದು ಡೋರ್ಗೆ. ಈ ಡೋರ್ ನೋಡ್ತಾ ಇದ್ದೀರಾ ಸರ್, ಈ ಡೋರಲ್ಲಿ ನೋಡಿ ವುಡ್ಡು ಗ್ಲಾಸು ಕಾಂಬಿನೇಷನ್ ಹಾಕಿದ್ದೀನಿ, ಯಾವುದೋ ಒಂದು ಬೇರೆ ಕಲರ್ ಬೀಡಿಂಗ್ ಹಾಕಿದ್ದೀನಿ, ಅಲ್ಟ್ರಾ ಕಾಂಬಿನೇಷನ್ ಮಾಡಿದ್ದೀನಿ. ಈ ಥರ ಕಾಂಬಿನೇಷನ್ ಮಾಡು ಡೋರ್ ಕೊಡ್ಬೋದು ಸರ್ ನೀವು. ಇಲ್ಲ ನನಗೆ ಬೇಡ, ಎರಡು ಗ್ಲಾಸ್ ಬೇಕಂದು ಗ್ಲಾಸು ಹಾಕ್ತೀನಿ, ಪ್ಯಾನಲ್ ಬೇಕಂದು ಪ್ಯಾನಲ್ ಹಾಕ್ತೀನಿ, ಇಲ್ಲ ಫುಲ್ ಲೆಂತ್ ಗ್ಲಾಸ್ ಬೇಕಂದು ಫುಲ್ ಲೆಂತ್ ಗ್ಲಾಸು ಆಗ್ಬೋದು ಇದರಲ್ಲಿ. ಇದೆಲ್ಲ ಮಷಿನ್ ಕಂಪ್ನಿ ಫಿಟೆಡ್ ಸರ್. ಸೊ ನಮ್ಮ ಹತ್ರ ಯೂಸ್ ಮಾಡೋದೆಲ್ಲ ಹೈಟೆಕ್ ಮಷಿನ್ ಸರ್. ಇದು ಬಂದೆಲ್ಲ ಆಟೋಮೇಟೆಡ್ ಲೈನ್, ನಮಗೆ ಮಷಿನ್ಸ್ ಎಲ್ಲ ಬಂದು ಆಟೋಮೇಟೆಡ್, ಇದರಲ್ಲಿ ಮ್ಯಾನುವಲ್ ಮೂವ್ಮೆಂಟೇ ಇರೋದಿಲ್ಲ ನಮಗೆ. ಎಲ್ಲ ಬಂದು ಮಷಿನ್ ಫಿಟ್ಟಿಂಗ್ ಆಗೋದ್ರಿಂದ ನಿಮ್ಗೆ 0 ಎರರ್ ಬರುತ್ತೆ ಸರ್ ಇದರಲ್ಲಿ. ಬನ್ನಿ ಸರ್, ಇಲ್ಲಿ ನಿಮ್ಗೆ ಇದು ತೋರಿಸ್ತೀನಿ ಡೋರ್ಗೆ. ಇದು ನೋಡಿ ಯಾವ ಥರ ಇದೆ ಎಂಟ್ರೆನ್ಸ್ ಡೋರು, ಒಂಥರ ಪ್ರೀಮಿಯಂ ಲುಕ್ ಇದೆ ಎಂಟ್ರೆನ್ಸು. ಸೊ ಇದು ನೋಡಿ ಸರ್, ಡೋರ್ ಲಾಕ್ ಇದೆ, ಸೆಕ್ಯೂರಿಟಿ
ಈ ತರ ಸೆಕ್ಯೂರಿಟಿ ಫೀಚರ್ ಇದೆ ಸರ್, ನಮಗೆ ಸೆಕ್ಯೂರಿಟಿ ಫೀಚರ್ ಇದೆ ಈ ತರ. ಓಕೆ, ಬಟ್ ಎಲ್ಲಾ ಕಡೆ ನೋಡಿರ್ತೀರ ಈ ತರ, ಬಟ್ ಏನಂದ್ರೆ ಕ್ವಾಲಿಟಿ ವೈಸ್ ಕೊಟ್ಟಿರ್ತಕ್ಕಂಥದ್ದು ಇದೆ ಸರ್. ಬೇರೆ ಕಡೆ ಆಫ್ಟರ್ ಮಾರ್ಕೆಟ್ ಫಿಟ್ಟಿಂಗ್ ಮಾಡ್ತಾರೆ ಸರ್, ಬಟ್ ಇದು ನಮ್ದು ಕಂಪ್ನಿ ಫಿಟ್ಟೆಡ್ ಸರ್. ಈ ತರ ನಾವು ಕಂಪ್ನಿಯಿಂದ ಪ್ರೊವೈಡ್ ಮಾಡಿದ್ರೆ ನಾವು ಸೆಕ್ಯೂರಿಟಿ ಕೊಡ್ತೀವಿ ಸರ್, ಇದು ಕ್ವಾಲಿಟಿ ಇರುತ್ತೆ, ಬಾಳಿಕೆನೂ ಬರುತ್ತೆ ಇದಕ್ಕೆ ಸರ್. ಇನ್ನೊಂದು ತೋರಿಸ್ತೀನಿ ನಿಮಗೆ, ಇದು ಬಂದು ಸೆಕ್ಯೂರಿಟಿ ಬೋಲ್ಟ್ ಅಂತ. ಈ ಸೆಕ್ಯೂರಿಟಿ ಬೋಲ್ಟ್ ಒಂದ್ಸರ್ತಿ ಅಲೈನ್ ಆಗಿ ಡೋರ್ ಲಾಕ್ ಆದ್ರೆ ಡೋರ್ ಯಾವ ಕಳ್ಳನಾಗ ಬಂದ್ರೆ ಓಪನ್ ಮಾಡೋಕ್ಕೆ ಆಗಲ್ಲ ಸರ್, ಅಷ್ಟು ಸೇಫ್ಟಿ ಇದೆ ನಮಗೆ ಈ ಸೆಕ್ಯೂರಿಟಿ ಬೋಲ್ಟಿಂದ. ಇಲ್ಲೆಲ್ಲ ಸೆಕ್ಯೂರಿಟಿ ಇದೆ, ಜಸ್ಟ್ ಬೀಗ ಹಾಕೋದು ಲಾಕ್ ಹೋಗ್ಬಿಟ್ರೆ ಆರಾಮಾಗಿದೆ ಸರ್, ನಿಮ್ಗೆ ಏನು ಪ್ರಾಬ್ಲಮ್ ಅನ್ನೋದೇ ಇಲ್ಲ. ಬನ್ನಿ ಸರ್, ಇಲ್ಲಿ ಬನ್ನಿ, ನಿಮ್ಗೆ ನಮ್ಗೆ ಎಷ್ಟು ಮಾಡೆಲ್ ಬೇಕು ಅಂತ ಒಂದು ಫೋಟೋನೇ ತೋರಿಸ್ಬಿಡ್ತೀನಿ. ಇಷ್ಟು ಮಾಡೆಲ್ಸ್ ಇದೆ ನಮ್ಮ ಹತ್ರ, ಏನು ಸಿಂಗಲ್ ಡೋರ್ ಇದೆ, ಗ್ಲಾಸ್ ಡೋರ್ ಇದೆ, ವುಡ್ ಡೋರ್ ಕಾರ್ವಿಂಗ್ ಮಾಡ್ಕೊಂಡು ವುಡ್ ಮಾಡ್ಬೋದು, ಇಲ್ಲ ಎರಡು ವುಡ್ ಪ್ಯಾನಲ್ ಹಾಕೋಬಹುದು, ಫುಲ್ ಗ್ಲಾಸ್ ಹಾಕೋಬಹುದು, ಹಾಫ್ ಗ್ಲಾಸ್ ಹಾಕೋಬಹುದು, ಡಬಲ್ ಈಕ್ವಲ್ ಡೋರ್ ಮಾಡ್ಕೋಬಹುದು, ಅಥವಾ ಎರಡು ಡೋರ್ ಔಟ್ಸೈಡ್ ಡೋರ್ ಗ್ಲಾಸ್ ಹಾಕ್ಸ್ಕೋಬಹುದು, ಇಲ್ಲ ಸಿಂಗಲ್ ಒಂದು ದೊಡ್ಡ ಡೋರ್ ಒಂದು ಚಿಕ್ಕದ ಗ್ಲಾಸ್ ಹಾಕೊಂಡು ಡೋರ್ ತರನೂ ಮಾಡ್ಕೋಬಹುದು. ಯಾವ ತರ ಕಾಂಬಿನೇಷನ್ ಅಂದ್ರೂ ನಾವು ಮ್ಯಾಚ್ ಮಾಡ್ಕೊಡ್ತೀವಿ ನಿಮಗೆ. ಇಷ್ಟೆಲ್ಲ ಕಲೆಕ್ಷನ್ಸ್ ಇದೆ ನಿಮ್ಮಲ್ಲಿ, ಹೆವಿ ಕಲೆಕ್ಷನ್ಸ್ ಇದೆ ಸರ್, ಇನ್ನೂ ಸುಮಾರಾಗಿದೆ ಸರ್, ನೀವು ಬಂದು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡ್ಬೋದು ಇಲ್ಲಿ. ಮತ್ತೆ ಇದರಲ್ಲಿ ಡೈಮೆನ್ಷನ್ ಸೈಜ್ ಬೇಕಾದ್ರೆ ಸರ್, ಡೈಮೆನ್ಷನ್ ಬಂದು ಯೂಶುವಲಿ ಎಲ್ಲ ಬಿಲ್ಡರ್ಸ್ ಕಟ್ಟೋದು ಸ್ಟ್ಯಾಂಡರ್ಡ್ ಸೈಜು. ಸೊ ಇಲ್ಲ ನಿಮಗೆ ಕಸ್ಟಮೈಸ್ ಬೇಕು ಅದು ಅಂತಂದ್ರೆ ನೀವು ನಮ್ಮ ಕಾಂಟ್ಯಾಕ್ಟ್ ಮಾಡಿದ್ರೆ ಅದನ್ನು ನಾವು ಮಾಡ್ಕೊಡ್ತೀವಿ ಸರ್ ನಿಮಗೆ. ಈಗಾದ್ರೆ ನೀವು ಆಲ್ಮೋಸ್ಟ್ ನೀವು ತಿಳಿಸ್ಕೊಟ್ರಿ, ಫ್ಯೂಚರ್ಸ್ ಬಗ್ಗೆ ತಿಳಿಸ್ಕೊಟ್ರಿ, ಇನ್ಸ್ಟಾಲೇಷನ್ ವಿತಿನ್ 1 hour ಅಲ್ಲಿ ಮಾಡ್ತೀವಿ ಅಂತ ಹೇಳಿದ್ರಿ. ಈಗ ಡೋರ್ ಏನಾಗುತ್ತೆ ಗೊತ್ತಾ, ಡೋರ್ ಬರ್ಬೇಕಾಗಿರೋ ಹಿಂಜು ಈ ತರ ಪ್ಯಾನಲ್ ಎಲ್ಲ ಫಿಕ್ಸ್ ಆಗಿರುತ್ತೆ, ಫ್ರೇಮ್ ಮಾತ್ರ 3 pieces ಅಲ್ಲಿ ಹೋಗಿರುತ್ತೆ. ಸೊ ಅಲ್ಲಿ ಹೋಗಿದ ತಕ್ಷಣ ನಮ್ಗೆ ಎಲ್ಲ ಮಷಿನ್ ಡ್ರಿಲ್ಲಿಂಗ್ ಆಗಿರುತ್ತೆ. ಸೊ ಜಸ್ಟ್ ಕ್ಲ್ಯಾಂಪ್ ಮಾಡೋದು, ಗೋಡೆ ಕೂಡಿಸ್ಬಿಡೋದು, ನಾವು ಮುಂಚೆ ಡೈಮೆನ್ಷನ್ ದೊಡ್ಡದು ಎಲ್ಲ ಗೋಡೆ ಕೂಡಿಸೋದು, ಫಿಕ್ಸ್ ಮಾಡೋದು, ಮ್ಯಾಕ್ಸಿಮಮ್ 1 hour ಅಲ್ಲಿ ಒಂದು ಡೋರ್ ಕೂತ್ಬಿಡುತ್ತೆ ಸರ್ ನಮಗೆ, ಏನು ಪ್ರಾಬ್ಲಮ್ ಇಲ್ಲ. ಈಸಿ ಫಿಟ್ಟಿಂಗ್ ಇದೆ, ಈಸಿ ಫಿಟ್ಟಿಂಗ್. ಈಗ ಮೆಟೀರಿಯಲ್ ಮತ್ತೆ ಫಿನಿಶಿಂಗ್ ಬಗ್ಗೆ ಮಾತಾಡೋದು ಸರ್, ಮೆಟೀರಿಯಲ್ ಫಿನಿಶ್ ಬಗ್ಗೆ ಮಾತಾಡಿದ್ರೆ ಮ್ಯಾಕ್ಸಿಮಮ್ ನಮ್ದು ಬಂದೆಲ್ಲ ಇಂಪೋರ್ಟೆಡ್ ಸರ್, ಇಂಪೋರ್ಟೆಡೇ ಯೂಸ್ ಮಾಡೋದು ನಾವು, ಲೋಕಲ್ ಯಾವುದು ಯೂಸ್ ಮಾಡ್ತಾನೆ ಇಲ್ಲ. ನಮ್ಮ ಪ್ಲೈ ಆಗಲಿ, ಲ್ಯಾಮಿನೇಟ್ ಆಗಲಿ, ವೀನಿಯರ್ ಆಗಲಿ, ಎಲ್ಲ ಬಂದು ನಮ್ದು ಆಚೆಯಿಂದ, ಎಲ್ಲ ಫಾರಿನಿಂದ ಬರೋದು ಸರ್, ಇಟ್ಲಿ ಜರ್ಮನ್ ಮೇಡೇ ಇರೋದು ಸರ್ ನಮ್ದೆಲ್ಲ. ಸೊ ಹಿಂಗಾಗಿ ನಮ್ದು ಕಾಂಪ್ರಮೈಸ್ ಏನೂ ಇಲ್ಲ ಸರ್, ನೋಡ್ತಾ ಇರ್ಬೋದು ಯಾವ ಥರ ನಿಮ್ಗೆ ರಿಚ್ ಲುಕ್ ಕೊಡ್ತಾ ಇದೆ ನಿಮಗೆ. ಸ್ಕ್ರೀನಲ್ಲಿ ಕೂಡ ಮ್ಯಾನುಫ್ಯಾಕ್ಚರಿಂಗ್ ನೋಡ್ತಾ ಇದ್ದೀರಾ, ಎಷ್ಟು ಮಿಷಿನರಿಗಳಿದೆ, ಎಷ್ಟು ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನೀವು ನೋಡ್ತಾ ಇದ್ದೀರಾ. ಸುಮಾರು ಎಷ್ಟೋ ಜನ ವರ್ಕರ್ಸ್ಗಳಿಂದ ಈ ಮಿಷಿನ್ ಮ್ಯಾನುಫ್ಯಾಕ್ಚರಿಂಗಿಂದ ಇದು ರೆಡಿ ಆಗ್ತಕ್ಕಂಥದ್ದು ಸರ್. ನಮ್ಮ ಹತ್ರ ಇರೋದೆಲ್ಲ ಆಪರೇಟರ್ಸು ಟ್ರೈನ್ಡ್ ಸರ್, ಅವರು ಯಾವುದು ಮ್ಯಾನುವಲ್ ಮೂಮೆಂಟ್ ಅನ್ನೋದಿಲ್ಲ. ಮಷಿನಲ್ಲಿ ಒನ್ ಟೈಮ್ ಪ್ರೋಗ್ರಾಮ್ ಫೀಡ್ ಆದರೆ ಟಕ್ಕ ಅಂತ ಡೋರ್ ರೆಡಿ ಆಗುತ್ತೆ ಸರ್. ನಮ್ಮ ಕೆಪಾಸಿಟಿ ಬಂದು 200 doors ಪರ್ ಡೇ ಇದೆ ಸರ್, 200 doors ಮಾಡ್ತೀವಿ ನಾವು. ಸೊ ನಮ್ಗೆ ಆ ಥರದ್ದು ಏನಿಲ್ಲ ಸರ್, ಹೆವಿ ಆರ್ಡರ್ಸ್ಗೂ ನಾವು ರೆಡಿ ಇದ್ದೀವಿ ಸರ್, ನಮ್ಗೆ ಏನು ಪ್ರಾಬ್ಲಮ್ ಅನ್ನೋದಿಲ್ಲ. ನೋಡ್ತಾ ಇದೆ ಸರ್ ಡೋರು, ನಾನು ಏನು ಜಸ್ಟ್ ಜಾಸ್ತಿ ಫೋರ್ಸೇ ಆಗ್ತಾ ಇಲ್ಲ, ಆಟೋಮೆಟಿಕ್ಕಾಗಿ ಬರುತ್ತೆ, ಆಟೋಮೆಟಿಕ್ ಕ್ಲೋಸ್ ಆಗುತ್ತೆ, ಕ್ಲೋಸ್ ಆಯ್ತಾ, ಕ್ಲೋಸ್ ಬಾಗಲ್ ಕ್ಲೋಸ್ ಡೋರ್ ಕ್ಲೋಸ್ ಸರ್. ಕಲೆಕ್ಷನ್ಸ್ ಇನ್ನೂ ಭಾಳ ಇದಾವೆ ಇದನ್ನು ಬಿಟ್ಟು? ಇದೆ ಸರ್, ತುಂಬ ಕಲೆಕ್ಷನ್ಸ್ ಇದೆ ಸರ್, ನೀವು ಒಂದೊಂದಾಗಿ ತೋರಿಸ್ತಾ ಇದೆ ನಿಮಗೆ. ಬ್ರೋಚಸ್ ಸಿಗುತ್ತಾ ಸರ್? ಬ್ರೋಚಸ್ ಬ್ರೋಚಸ್ ಇದೆ ಸರ್, ಬ್ರೋಚಸ್ ಇದೆ. ಆಮೇಲೆ ಇದು ನಿಮ್ಮ ಫ್ರೇಮ್ ಅಂದ ಇದು ನೋಡಿ ಸರ್, ಫ್ರೇಮ್ ಯಾವ ಥರ ಇದೆ, ಫುಲ್ ವಾಲ್ ಕವರ್ ಮಾಡಿದೆ. ನಿಮ್ಮ ವಾಲ್ಗೂ ಒಂಥರ ಡಿಸೈನ್ ಕೊಡುತ್ತೆ, ಅದು ವಾಲ್ಗೆ ಡಿಸೈನ್ ಇರುತ್ತೆ. ಓನ್ಲಿ ವುಡನ್ ಡೋರ್ಸ್ ಅಷ್ಟೇ, ಮೆಟಲ್ ಡೋರ್ಸ್ ಆ ಥರ ಸಿಗಲ್ಲ? ಇಲ್ಲ ಇಲ್ಲ ಸರ್, ನಮ್ಮ ಹತ್ರ ಇರೋದು ವುಡನ್ ಡೋರ್ಸ್ ಮಾತ್ರ ಇರುತ್ತೆ ಸರ್, ವುಡ್ ಅಲ್ಲೇ. ಅದಕ್ಕೆ ವೆಸ್ ಮಾರ್ಕ್ ಅಂದ್ರೆ ವುಡ್ ಇಂಜಿನಿಯರ್ ಸೈನ್ಸ್ ಸರ್ ನಮ್ದು, ವೆಸ್ ಅಂದ್ರೆ ವುಡ್ ಇಂಜಿನಿಯರ್ ಸೈನ್ಸ್. ಓಕೆ ಸರ್, ಹಾಗೆ ಇನ್ನೊಂದು ವಿಚಾರ ಮಾತಾಡೋದಾದ್ರೆ, ಡೋರ್ಸು ರೆಡಿಮೇಡ್ ತಗೊಳೋದ್ರಿಂದ ಹುಳ ಹಿಡಿಯುತ್ತೆ, ಡಸ್ಟ್ ಹಿಡಿಯುತ್ತೆ, ಮತ್ತೆ ಬೇಗ ಫೀಚರ್ಸ್ ಹಾಳಾಗುತ್ತೆ ಅದ್ರದ್ದು ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಇದು ನೋಡಿ ಸರ್, ಎಲ್ಲ ಬಂದು ಲ್ಯಾಮಿನೇಟೆಡ್ ಡೋರ್ ಸರ್. ನಿಮ್ಗೆ ಎಲ್ಲಿಂದ ನೀರು ಹುಳ ಉಪ್ಪಡಿ ಯಾವುದು ಎಂಟರ್ ಆಗಲ್ಲ ಸರ್ ಈ ಡೋರಲ್ಲಿ. ಇದು ನೋಡಿ ಎಷ್ಟು ರಾಯಲ್ ಲುಕ್ ಇದೆ. ಆಮೇಲೆ ಬೇರೆ ಥರ ನಾವು ಅಲ್ಲಿ ಕೂತ್ಕೊಂಡು ಕಾರ್ಪೆಂಟ್ರಿ ವರ್ಕ್ ಯಾವುದು ಮಾಡಲ್ಲ ಸರ್, ಸೈಟಲ್ಲಿ 0 carpentry work ಸರ್. ನಮ್ದೆಲ್ಲ ಇಲ್ಲೇ ಫಿಟ್ ಆಗಿರುತ್ತೆ, ಸೈಟಲ್ಲಿ ಹೋಗಿ ಜಸ್ಟ್ ಗೋಡೆಗೆ ಫಿಟ್ ಮಾಡೋದು, ಡೋರ್ ಹಾಕೋದು, ಬಂದ್ಬಿಡೋದು, ಇಷ್ಟೇ ಕೆಲಸ ಸರ್ ನಮ್ಮ ಕೆಲಸ. ತುಂಬ ಪ್ರೊಫೆಷನಲ್ ಟ್ರೈನರ್ಸ್ ಇದೆ ಸರ್ ನಮ್ಮ ಹತ್ರ, ಕಾರ್ಪೆಂಟರ್ಸು ಬಂದು. ಈಗ ಅವ್ರು ಡೋರ್ಸ್ ಬೇಕಂದ್ರೆ ಯಾವ ಥರ ಆರ್ಡರ್ ಮಾಡ್ಬೇಕು, ಯಾವ ಥರ ಸರ್? ಡೋರ್ಸ್ ಬೇಕಂತಂದರೆ ಅವರು ನಮ್ಮ ಕಂಪ್ನಿ ನಂಬರು ಅಥವಾ ವೆಬ್ಸೈಟ್ ನಾವೇನು ಡಿಸ್ಪ್ಲೇ ಮಾಡ್ತಾ ಇರ್ತೇವೆ ತಗಡೆ, ಸೊ ಅದಕ್ಕೆ ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಮವರು ಕಾಂಟ್ಯಾಕ್ಟ್ ಮಾಡ್ತಾರೆ, ಸ್ಟಾರ್ಟ್ ಹಿಡ್ಕೊಂಡು ಇನಿಷಿಯಲ್ ಡೈಮೆನ್ಷನ್ ಹಿಡ್ಕೊಂಡು ಕೊನೆ ಫಿಟ್ಟಿಂಗ್ವರೆಗೂ ನಮ್ಮವ್ರು ನಿಮಗೆ ಕಾರ್ಪೊರೇಟ್ ಮಾಡ್ತಾರೆ. ಆ ಥರ ಯಾವುದೂ ಪ್ರಾಬ್ಲಮ್ ಇಲ್ಲ, ನಮ್ಮ ಟೀಮ್ ತುಂಬ ಸಪೋರ್ಟಿವ್ ಆಗಿದೆ. ಅವ್ರು ನಿಮಗೆ A to Z ಹೆಲ್ಪ್ ಮಾಡ್ತಾರೆ, ಯಾವ ಥರ ನಿಮ್ಗೆ ಯಾವ ಡೋರ್ ಸೆಲೆಕ್ಷನ್ ಆಗಬೇಕು ನಿಮ್ಗೆ ಗೊತ್ತಾಗ್ತಿಲ್ಲ ಯಾವ ಡೋರ್ ಆಗಬೇಕು, ಅವ್ರು ಬಂದು ಮೆಜರ್ಮೆಂಟ್ ತೊಗೊಂಡು ಈ ಕಡೆ ಈ ಡೋರ್ ಯೂಸ್ ಆಗುತ್ತೆ, ಈ ಕಡೆ ಈ ಡೋರ್ ಯೂಸ್ ಆಗುತ್ತೆ, ಇಲ್ಲ ನನಗೆ ಬಾತ್ರೂಮ್ ಫಿಟ್ ಮಾಡ್ಬೇಕಾ ಬಾತ್ರೂಮ್ಗೂ ಡೋರ್ ಇದೆ, ಇಲ್ಲ ನನ್ನ ಬೆಡ್ರೂಮ್ ಮಾಡ್ಬೇಕಾ ಬೆಡ್ರೂಮ್ಗೂ ಇದೆ, ಎಂಟ್ರೆನ್ಸಲ್ಲಿ ನನ್ನ ಪ್ರೀಮಿಯಂ ಲುಕ್ ಬೇಕು, ನನಗೆ ರಿಚ್ ಲುಕ್ ಬೇಕು ಅದಕ್ಕೂ ಇದೆ. ನಮ್ಮ ಹತ್ರ ಡಿಫ್ರೆಂಟ್ ಕಲರ್ಸ್ ಆಫ್ ವೀನೇರು ಇದೆ, ಸೊ ನೀವು ಸೆಲೆಕ್ಷನ್ ಮಾಡ್ಕೋಬೋದು. ನನಗೆ ಇಲ್ಲಪ್ಪ ಇದೇ ಕಲರ್ ಬೇಕು, ಈ ಕಲರ್ ಬೇಕು, ಯಾವ ಕಲರ್ ಬೇಕು, ಕಲರ್ ಕಾಂಬಿನೇಷನ್ ಬೇಕು ಅದಕ್ಕೂ ನಾವು ರೆಡಿ ಇದ್ದೀವಿ. ಗ್ಲಾಸ್ ಪ್ಯಾನಲು ಬೇಕು, ಪ್ಯಾನಲ್ ಗ್ಲಾಸ್ ಬೇಕು, ಇಲ್ಲ ಫುಲ್ ವುಡ್ ಡೋರೇ ಬೇಕು, ಎಲ್ಲ ಥರ ಕಾಂಬಿನೇಷನ್ ಸರ್. ನೀವು ಬ್ರೌಚರಲ್ಲಿ ನಿಮಗೆಲ್ಲ ಸಿಗುತ್ತೆ ಸರ್ ಅದು. ಓಕೆ, ಹೇಳೋ ಪ್ರಕಾರ ವೆಸ್ಟ್ಮಾರ್ಕ್ಸ್ ಡೋರ್ಸಲ್ಲಿ ಡೋರು ಮತ್ತು ಫ್ರೇಮು ಈ ಎರಡು ಟೈಪ್ ಏನು ಡೋರ್ಸು ಅಂತ ನೋಡ್ತಿರೋ ಪ್ರತಿಯೊಂದು ಐಟಮು ನಿಮ್ಮ ಕಡೆಯಿಂದ
ನಾವೇ ಎಲ್ಲ ಕೊಡ್ತೀವಿ ನಿಮ್ಗೆ, ಈಸಿಲಿ ಸಿಗ್ಬಿಡುತ್ತೆ ಎಲ್ಲ. ಅಷ್ಟೇ ನಿಮ್ಗೆ ಯಾವ ಥರ ಡೈಮೆನ್ಷನ್ ಏನು ಸೈಜಸ್ ಅಷ್ಟೇ ಅಷ್ಟೇ ಸರ್. ನಮಗೆ ನಿಮ್ಮ ರಿಕ್ವೈರ್ಮೆಂಟ್ ಏನು ಡೈಮೆನ್ಷನ್ ನಾವು ಬಂದು ತಗೋತೀವಿ, ನಾವೇ ಬಂದು ಫಿಟ್ ಮಾಡ್ತೀವಿ, ಎಲ್ಲ ಈಸಿ ಆಗುತ್ತೆ. ಪ್ರೀಮಿಯಂ ಲುಕ್ಕು, ರಿಚ್ ಕ್ವಾಲಿಟಿ, ಲೋ ಪ್ರೈಸು, ಇನ್ ಯುವರ್ ಬಜೆಟು, ಆರಾಮಾಗಿ ಸಿಗುತ್ತೆ ಸರ್ ನಿಮಗೆ. ಓಕೆ, ನೋಡಿದ್ರಲ್ಲ ಸ್ನೇಹಿತರೆ, ವೆಸ್ಟ್ಮಾರ್ಕ್ ಬ್ರ್ಯಾಂಡಲ್ಲಿ ಯಾವ್ಯಾವ ಥರ ಎಲ್ಲ ಡೋರ್ಸ್ ಇದೆ, ಈವನ್ ಇನ್ಕ್ಲೂಡಿಂಗ್ ಒಂದು ಸ್ಕ್ರೂ ಕೂಡ ನೀವು ತರೋ ಅವಶ್ಯಕತೆ ಇಲ್ಲ. ಜಸ್ಟ್ ನಿಮ್ಮ ಮನೇಲಿ ಯಾವ ಸೈಜಸ್ಸಲ್ಲಿ ಡೋರ್ನ ಫಿಟ್ ಮಾಡ್ತಾ ಇದ್ದೀರೋ ಆ ಡೈಮೆನ್ಷನ್ಸ್ ಅಷ್ಟೇ ಬೇಕಾಗಿರ್ತಕ್ಕಂಥದ್ದು ಅವ್ರಿಗೆ. ನಿಮ್ಗೆ ಯಾರಿಗೆಲ್ಲ ವೆಸ್ಟ್ಮಾರ್ಕ್ ಬ್ರ್ಯಾಂಡಲ್ಲಿ ಡೋರ್ ಬೇಕು, ಯಾವ ಡೈಮೆನ್ಷನ್ ಬೇಕು, ಕಮರ್ಷಿಯಲ್ ಬೇಕಾ ಅಥವಾ ರೆಸಿಡೆನ್ಷಿಯಲ್ ಬೇಕಾ, ನಿಮ್ಮ ಮನೆಗೆ ಬೇಕಾ, ಯಾವ ಥರ ಬೇಕು ಅಂತಕ್ಕಂಥದ್ದು ಪ್ರತಿಯೊಂದು ಡೀಟೇಲ್ಸ್ ಇವ್ರ ಕಡೆಯಿಂದ ನಿಮಗೆ ಪ್ರೊವೈಡ್ ಆಗುತ್ತೆ. ಯಾರಿಗೆಲ್ಲ ಈ ಬ್ರ್ಯಾಂಡ್ ಬೇಕು ಅಂತಕ್ಕಂಥವ್ರು ಇಷ್ಟು ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಉಳಿದಿದ್ದು ನಿಮಗೆ ಯಾವ ಥರ ಬೇಕು, ಯಾವ ಡಿಸೈನ್ ಬೇಕು, ಯಾವ ಡೈಮೆನ್ಷನ್ ಬೇಕು, ಅಷ್ಟು ಮಾತ್ರ ನೀವು ಅವ್ರನ್ನ ಎನ್ಕ್ವೈರಿ ಇನ್ನು ಜಾಸ್ತಿ ಕಲೆಕ್ಟ್ ಮಾಡ್ಕೋಬಹುದು. ಕೆಳಗಿರೋ ನಂಬರ್ಗೆ ಫೋನ್ ಮಾಡೋದ್ರ ಮುಖಾಂತರ ಇಲ್ಲ ಮೇಲ್ ಐಡಿಗೆ ಮೇಲ್ ಮಾಡೋದ್ರ ಮುಖಾಂತರ ನೀವು ಜಾಸ್ತಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಬಹುದು. ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಎಲ್ಲ ಡೀಟೇಲ್ಸ್ನ ತಿಳಿಸ್ಕೊಡ್ತೀವಿ. ವೆರಿ ಮಚ್ ಸರ್, ನಮ್ಮ ಕಂಪ್ನಿ ವಿಸಿಟ್ ಮಾಡಿದ್ರಿ, ನಮ್ಮ ಡೋಸ್ ಬಗ್ಗೆ ಎಲ್ಲರಿಗೂ ಅರ್ಥ ಮಾಡಿಸ್ರಿ, ಮಾಹಿತಿ ಕೊಟ್ಟರಿ, ಇದೊಂದು ಒಳ್ಳೇದಾಯ್ತು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ವೆಸ್ಟ್ಮಾರ್ಕ್ ಅಂತಕ್ಕಂಥದ್ದು ಆಶೀರ್ವಾದ್ ಕಂಪನಿಯಿಂದ ಬಂದಿರತಕ್ಕಂಥದ್ದು ಅನ್ನೋದೇ ಒಂದು ಖುಷಿ ವಿಚಾರ. ಇಷ್ಟು ದೊಡ್ಡ ಕಂಪ್ನಿದು ನಾವು ವಿಡಿಯೋ ಮಾಡ್ತಾ ಇದ್ದೀವಿ, ನಮ್ಮ ಚಾನಲಲ್ಲಿ ತೋರಿಸ್ತಾ ಇದ್ದೀವಿ ಅನ್ನೋದು ಖುಷಿ ವಿಚಾರ. ಸೊ ಫೋನ್ ಮಾಡ್ತಾರೆ, ಆದಷ್ಟು ಒಳ್ಳೆ ಸರ್ವಿಸ್ ಕೊಡಿ ಅಂತ ಕೇಳ್ತಾ ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.